ಇವತ್ತು ಕಬಿನಿ ಜಲಾಶಯಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವರು, ಮಾದೇವಪ್ಪನವರು, ವೆಂಕಟೇಶ್ ಅವರು ಮತ್ತು ಅನಿಲ್ ಚಿಕ್ಕಮಾಧು ಅವರು, ನಮ್ಮ ಎಲ್ಲ ಶಾಸಕರು, ನಾವೆಲ್ಲರೂ ಕೂಡ ಸೇರಿ ಇವತ್ತು ಬಾಗಿನಾರ್ ಪುಸ್ತಕದ ಕೆಲಸವನ್ನು ಮಾಡಿದ್ದೀವಿ. ಕಬಿನಿ ಜಲಾಶಯ ಅದರ ಕೆಪಾಸಿಟಿ ಪೂರ್ಣ ಪ್ರಮಾಣದಲ್ಲಿ ತುಂಬಿದೆ. ಯಾಕೆಂದರೆ ಇದರ ಕೆಪಾಸಿಟಿ ಇರ್ತಕ್ಕಂಥದ್ದು 19 TMC ನೀರು, 19 ಚಿಲ್ಲರೆ, ಅಷ್ಟು ನೀರು ತುಂಬಿದೆ. ಸೊ ಈ ತುಂಬಿದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಗಂಗಾಮಾತೆ, ಕಪಿಲಾ ನದಿ ಇದೆಯಲ್ಲ, ಅದರ ಮಾತೆ ಪೂಜೆಯನ್ನು ಮಾಡಿದ್ದೀವಿ. ಈ ವರ್ಷ ಮಳೆ ನಮ್ಮ ವಾಡಿಕೆಗಿಂತ ಜಾಸ್ತಿ ಆಗಿದೆ, ಸುಮಾರು 30% ವಾಡಿಕೆಗಿಂತ ಜಾಸ್ತಿ ಆಗಿದೆ. ಕಳೆದ ವರ್ಷ ಬರಗಾಲ ಇತ್ತು, ಹಾಗಾಗಿ ನಾವು ಬಾಗಿನ ರೂಪಿಸಲಿಕ್ಕೆ ಆಗಿರಲಿಲ್ಲ. ಇದು ನಾನು 3ನೇ ಬಾರಿನೋ 4ನೇ ಬಾರಿನ ಕಬಿನಿಗೆ ಜಲಾಶಯಕ್ಕೆ 3ನೇ ಬಾರಿ ಬಾಗಿನ ರೂಪಿಸ್ತಾ ಇರ್ತಕ್ಕಂಥದ್ದು. ಈ ತುಂಬಿರೋದರಿಂದ ಸುಮಾರು 130,000 ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿಗೆ ಇದು ಆಗ್ತದೆ. 130,000 ಹೆಕ್ಟೇರ್ ಜಮೀನಿಗೆ ನೀರಾವರಿ ಆಗ್ತದೆ. ರೈತರಿಗೆಲ್ಲ ಇವತ್ತು ಸಂತೋಷ ಹರ್ಷ ಮೂಡಿದೆ. ನದಿ ತುಂಬಿದ್ರೆ, ನದಿ ಜಲಾಶಯ ತುಂಬಿದ್ರೆ ರೈತರಿಗೆ, ವ್ಯವಸಾಯಕ್ಕೆ ತೊಂದರೆ ಆಗಲ್ಲ, ಅವ್ರ ಜಮೀನುಗಳಿಗೆ ನೀರು ಸಿಗ್ತದೆ, ಮತ್ತು ಕುಡಿಯೋ ನೀರಾಗ್ತದೆ. ಭಾಳ ಮುಖ್ಯವಾಗಿ ಕುಡಿಯೋ ನೀರು ಕೂಡ ಕಬಿನಿಯಿಂದ ಆಗ್ತದೆ. ನಮಗೆ ತಮಿಳ್ನಾಡಿಗೂ ನಮಗೂ ಯಾವಾಗಲೂ ಕೂಡ ನೀರಿನ ಬಗ್ಗೆ ವಿವಾದ ಇದ್ದೇ ಇರ್ತದೆ. ಸುಮಾರು ಕಾವೇರಿ ನೀರಿನ ವಿವಾದ 100 ವರ್ಷಗಳ ಹಳೆಯದು ನಮಗೆ. ಆದರೆ ಅಂತಿಮವಾಗಿ ತೀರ್ಮಾನ ಆಗಿದೆ ಸುಪ್ರೀಂ ಕೋರ್ಟ್ನಿಂದ, 177.25 TMC ಅವರು ಕೊಡಬೇಕು ಅಂತೇಳಿ. ಸೊ ಕಾವೇರಿ ಜಲಾನಯನ ಪ್ರದೇಶದಲ್ಲಿ 4 ಜಲಾಶಯಗಳು ಬರ್ತವೆ. ಒಂದು KRS, ಎರಡನೇದು ಕಬಿನಿ, ಮೂರನೇದು ಹೇಮಾವತಿ, 4ನೇದು ಹಾರಂಗಿ. ಎಲ್ಲ ಸೇರಿದ್ರೆ 114 TMC ನೀರಾಗಿದೆ ಒಟ್ಟು ಜಲ ಸಂಗ್ರಹ ನೀರಿಂದು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ 4 ಡ್ಯಾಮ್ಗಳಿಂದ 114 TMC. ಈ ಸಾರಿ 4 ಜಲಾಶಯಗಳು ತುಂಬಿದೆ, KRS ತುಂಬಿದೆ. ಈಗ ಅಲ್ಲಿ ಬಾಗಿನ ರುಚಿದ್ವಿ ಇವತ್ತು ಬೆಳಿಗ್ಗೆ, ಕಬಿನಿ ತುಂಬಿದೆ, ಹೇಮಾವತಿ ತುಂಬಿದೆ, ಮತ್ತು ಆರಂಗಿನ ಕೂಡ ತುಂಬಿದೆ. ಸೊ ಅದರಿಂದ ಈ ವರ್ಷ ತಮಿಳ್ನಾಡಿಗೆ ನಾವು ಎಷ್ಟು ನೀರು ಬಿಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಬಿಟ್ಟಿದ್ದೀವಿ. ಜೂನ್ ಮತ್ತು ಜುಲೈನಲ್ಲಿ 40 TMC ನೀರು ಬಿಡಬೇಕಾಗಿತ್ತು, ಇಲ್ಲಿವರೆಗೆ ಇವತ್ತಿನವರೆಗೆ 83 TMC ನೀರು ಬಿಡುತ್ತೆ. 83 TMC ನೀರು. ಈ ಸಾರಿ ಪ್ರಕೃತಿಯ ಕೃಪೆಯಿಂದ, ದೇವೇಂದ್ರನ ಕೃಪೆಯಿಂದ ನನಗನ್ಸುತ್ತೆ ಯಾವುದೇ ನಮಗೆ ತಮಿಳ್ನಾಡಿಗೆ ವಿವಾದ ಇರಲಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈ ಸಾರಿ ಮಳೆ ಚೆನ್ನಾಗಾಗಿರೋದ್ರಿಂದ ಸುಮಾರು 66 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. 66 ಲಕ್ಷ ಹೆಕ್ಟೇರ್ ಆಗಿದೆ. ಸೊ ನಾಡಿನಲ್ಲಿ ಮಳೆ ಚೆನ್ನಾಗಾದರೆ ಸಮೃದ್ಧಿನೂ ಚೆನ್ನಾಗಾಗ್ತದೆ, ರೈತರು ಚೆನ್ನಾಗಿದ್ದರೆ ನಾಡು ಚೆನ್ನಾಗಿರ್ತದೆ.
ನಾಡು ಚೆನ್ನಾಗಿದ್ದರೆ ಸರ್ಕಾರ ಚೆನ್ನಾಗಿದೆ. ಸೊ ಈ ವರ್ಷ ನಮ್ಮ ಎಲ್ಲ ಕಷ್ಟಗಳನ್ನು ಎಲ್ಲ ಜಲಾಶಯಗಳು ತುಂಬಿರ್ತಕ್ಕಂಥ ಬರೀ ಕಾವೇರಿ ಜಲಾಯನ ಪ್ರದೇಶ ಅಲ್ಲ, ಕೃಷ್ಣ ಜಲಾಯನ ಪ್ರದೇಶದಲ್ಲೂ ಕೂಡ ಎಲ್ಲ ನದಿಗಳೆಲ್ಲ ತುಂಬಿದೆ. ತುಂಗಭದ್ರಾ ತುಂಬಿದೆ, ಅಪ್ಪರ್ ಕೃಷ್ಣ ತುಂಬಿದೆ, ಭದ್ರಾ ತುಂಬಿದೆ, ಆಮೇಲೆ ಅಪ್ಪರ್ ಕೃಷ್ಣ ತುಂಬಿದೆ, ನಾರಾಯಣಪುರ ತುಂಬಿದೆ, ಎಲ್ಲ ತುಂಬಿದೆ. ಸೊ ಅದಕ್ಕೆ ನಾವು ಅಲ್ಲೂ ಕೂಡ ಬಾಗಿನ ಅರ್ಪಿಸ್ತೀವಿ. ಅಪ್ಪರ್ ಕೃಷ್ಣದಲ್ಲಿ, ತುಂಗಭದ್ರಾದಲ್ಲಿ ಅಲ್ಲೂ ಕೂಡ ಬಾಗಿನ. ಇವತ್ತು ಕಾವೇರಿಗೆ ಅಲ್ಲ, ಕೆ ಆರ್ ಎಸ್ಗೆ ಮತ್ತು ಕಬಿನಿಗೆ ಬಾಗಿನ ಅರ್ಪಿಸ್ತೀವಿ. ಇನ್ನೆಲ್ಲ ಕೇಳೋದಿದೆಯಾ ನೀವು? ಓಕೆ. ನಾನು ಅನೌನ್ಸ್ ಮಾಡಿದ್ದೆ, ಮಾಡಲಿಲ್ಲ. ನಾನು ಪಿ 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 ಮಾಡೆಲ್ನಲ್ಲಿ ಅನೌನ್ಸ್ ಮಾಡಿದ್ದೆ, ಯಾರು ಬರಲಿಲ್ಲ. ಮುಂದೆ ಮತ್ತೆ ಅದನ್ನ ಪಿ 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 ಮಾಡೆಲ್ ಮಾಡಲಿಕ್ಕೆ ಪ್ರಯತ್ನ. ನಾನೇ ಘೋಷಣೆ ಮಾಡಿದ್ದು. ಕೊಟ್ಟಿದ್ದಾರೆ